ಸಿಂಧೂರ ಕರ್ನಾಟಕದ ಗಡಿಯ ಪುಟ್ಟಗ್ರಾಮ ಕರ್ನಾಟಕದ ರಾಬಿನ್ ಹುಡ್ ಸ್ವತಂತ್ರ ಹೋರಾಟಗಾರ ಬ್ರಿಟಿಷ್ ಸರ್ಕಾರವನ್ನ ನಡುಗಿಸಿದ ಅಪ್ಪಟ ದೇಶಪ್ರೇಮಿ ದೀನದಲಿತರ ಆಶಾಕಿರಣ ನಮ್ಮ ವೀರ ಸಿಂಧೂರ ಲಕ್ಷ್ಮಣ ವಾಲ್ಮೀಕಿ ಬೇಡರ ಸಮುದಾಯದ ಸುಪುತ್ರ ವೀರ ಸಿಂಧೂರು ಲಕ್ಷ್ಮಣ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಈಗಿನ ಮಹಾರಾಷ್ಟ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಸಿಂಧೂರು ಗ್ರಾಮದಲ್ಲಿ ಜನಿಸಿದ್ರು ತಂದೆ ಸಾಬಣ್ಣ ವಾಲಿಕಾರ್ ತಾಯಿ ನರಸಬ್ಬ ವಾಲಿಕಾರ್ ಬಾಲ್ಯದಿಂದಲೇ ಶೌರ್ಯ ಸಾಹಸಗಳಿಗೆ ಹೆಸರುವಾಸಿಯಾಗಿದ್ದ ಲಕ್ಷ್ಮಣ ತಂದೆ ಸಾಬಣ್ಣ ಬ್ರಿಟಿಷ್ ಸರ್ಕಾರ ಅಧೀನದಲ್ಲಿ ವಾಲಿಕಾರರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಲಕ್ಷ್ಮಣನ ಫ್ಯಾಮಿಲಿ ಅಂದ್ರೆ ಕುಟುಂಬದವರು ಯಾವ ರೀತಿ ಇದ್ದಾರೆ ಅಂತೇಳಿ ಕೆಲವೊಂದು ಜನರಿಗೆ ಗೊತ್ತಿದ್ದಿಲ್ಲ ಯಾಕೆಂದ್ರೆ ದೊಡ್ಡ ಒಂದು ಸ್ವಾತಂತ್ರ್ಯ ಹೋರಾಟಗಾರ ದೊಡ್ಡ ಶ್ರೀಮಂತರಿ ಇರಬಹುದು ಕ್ವಾಟೆ ಇರಬಹುದು ಅಂತೇಳಿ ತಿಳ್ಕೊಂಡಿದ್ರು ಜನರು ಆದರೆ ಸುಂದರ ಲಕ್ಷ್ಮಣ ಫ್ಯಾಮಿಲಿ ನಾಲ್ಕಂಕನ ಮನೆಯಲ್ಲಿ ಮೊದಲು ವಾಸವಾಗಿದ್ದೀವಿ ನಾವು ಎರಡು ಸಾವಿರದ ಆರರಲ್ಲಿ ಬೆಂಗಳೂರಿನಿಂದ ಸಿಂಧೂರವರಿಗೆ ಪ್ರಯಾಣ ಮಾಡಿರ್ತಕ್ಕಂಥ ಈಗಿನವರು ಡಾಕ್ಟರ್ ಚಲನಚಿತ್ರ ನಟರಾದಂಥ ಡಾಕ್ಟರ್ ರಾಧಾಕೃಷ್ಣ ಪಲ್ಲಕ್ಕಿ ಸರ್ ಅವರು ನಮ್ಮ ಮನೆಗೆ ಬಂದಾಗ ಭೇಟಿ ಕೊಟ್ಟಿದ್ದರು ಅವರಿಗೆ ವಿಚಾ ವಿಚಿತ್ರ ಅನಿಸ್ತು ಸಿಂಧು ಲಕ್ಷ್ಮಣ್ ಫ್ಯಾಮಿಲಿ ಈ ರೀತಿ ಇದಾರಲ್ಲ ಅಂತ ಹೇಳಿ ನಮ್ಮ ನಮ್ಮ ಅವರು ಕುಟುಂಬಕ್ಕೆ ಅಂತೇಳಿ ಏನೂ ಮಾಡಿದ್ದಿಲ್ಲ ಯಾಕೆಂದ್ರೆ ಬಡವರ ಸೊಲಾಗ ಹೋರಾಡಿ ತಿರ್ಗಾ ಮನೆಗೆ ಬಂದಿಲ್ಲ ಅವರು ತಿರ್ಗ ಅವರು ಬಟ್ಟೆ ಬಂತು ವಿನಃ ಅವರು ಶರೀರ್ ಕೂಡ ಸತ್ತ ಶರೀರ್ ಕೂಡ ಮನೆಗೆ ಬಂದಿದ್ದಿಲ್ಲ ಯಾಕೆ ಬ್ರಿಟಿಷರು ತಾವೇ ಒಂದು ಅಧಿಕಾರದಲ್ಲಿದ್ದಾಗ ಅವರು ಅವಾಗೆ ಮನ್ ಮಾಡಿಬಿಟ್ರು ವೀರ ಸಿಂಧೂರ ಲಕ್ಷ್ಮಣ ನೋಡಲು ಅಜಾನುಬಾಹು ಸ್ಫುರದೃಪಿ ಸುಂದರ ಕಾಯ ಮಹಾಭಾರತದ ಭೀಮನ ಹಾಗೆ ಸದೃಢ ದೇಹ ಹಾಗೂ ಹತ್ತು ಅಡಿಯ ಗೋಡೆಯನ್ನ ಸರಾಗವಾಗಿ ಜಿಗಿಯುವ ಸಾಮರ್ಥ್ಯವನ್ನ ಹೊಂದಿದ ಸಾವಿರದ ಒಂಬೈನೂರ ಇಪ್ಪತ್ತರ ಆಸುಪಾಸಿನಲ್ಲಿ ಭಾರತಾದ್ಯಂತ ಅಸಹಕಾರ ಚಳುವಳಿ ಪ್ರಾರಂಭವಾಯಿತು ಆಗ ವೀರ ಸಿಂಧೂರು ಲಕ್ಷ್ಮಣ ತನ್ನದೇ ಆದ ರೀತಿಯಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಲು ಒಂದು ಸಮಾನ ಮನಸ್ಕರ ಗುಂಪನ್ನ ರಚಿಸಿ ಆಂಗ್ಲರ ವಿರುದ್ಧ ಹೋರಾಟ ಮಾಡಲು ಸಿದ್ಧನಾಗ್ತಾನೆ ನನ್ನ ಹೆಸರು ಶ್ರೀ ಬಿಆರ್ ಪಾಟೀಲ್ ವೀರ ಸಿಂಧೂರ ಲಕ್ಷ್ಮಣನಿಗೆ ಅನ್ಯಾಯವನ್ನು ಸಹಿಸಲಾರದ ವ್ಯಕ್ತಿಯಾತ ನಿಜವಾಗಿ ಆಗ ಬ್ರಿಟಿಷ ಸರ್ಕಾರ ಹಾಗೂ ಬ್ರಿಟಿಷ್ ಸರ್ಕಾರದ ಅಧಿಕಾರ ಅಧಿಕಾರಿಗಳ ಕೈಯಲ್ಲಿರ್ತಕ್ಕಂಥ ಇಲ್ಲಿಯ ಅಧಿಕಾರಿಗಳು ಕೂಡಿ ಬಡವರನ್ನು ದೀನ ದಲಿತರನ್ನು ಅನ್ಯಾಯದ ಒಂದು ಮಾರ್ಗದಲ್ಲಿ ಅವರ ಕರವಸೂಲಿ ಹಾಗೂ ಇನ್ನಿತರ ಅನ್ಯಾಯದ ಕೆಲಸಗಳನ್ನು ಮಾಡಲು ಪ್ರಾರಂಭವಾದಂಥ ಸಮಯದಲ್ಲಿ ಆ ಎಲ್ಲ ಅನ್ಯಾಯದ ಕೆಲಸಗಳಿಗೆ ಸಿಂಧೂರ ಲಕ್ಷ್ಮಣ ವಿರೋಧಕನಾದ ವಿರೋಧಕನಾಗಿ ಆ ರೀತಿಯಾಗಿ ಸರ್ಕಾರ ಮತ್ತು ಸಿಂಧೂರ ಲಕ್ಷ್ಮಣನ ಮಧ್ಯದಲ್ಲಿ ಒಂದು ವೈರತ್ವ ಕ್ರಮೇಣವಾಗಿ ಬೆಳೀಲಿಕ್ಕಿತ್ತು ಅಂತ ಸಂದರ್ಭದಲ್ಲಿ ಇಲ್ಲಿ ಸಮೀಪದ ಒಂದು ಬಿಳೂರ ಗ್ರಾಮದಲ್ಲಿ ಇರತಕ್ಕಂಥ ಕುಲಕರ್ಣಿ ಈಗಿನ ತಲಾಟಿಗಳೇ ಆಗಿನ ಕುಲಕರ್ಣಿಗಳು ಆತನ ಒಂದು ಮನೆಯನ್ನ ದರೋಡಿ ಮಾಡಿ ಇರತಕ್ಕಂಥ ಬೆಳ್ಳಿ ಬಂಗಾರವನ್ನ ಬಡ ಜನರಿಗೆ ಹಂಚಿಬಿಟ್ಟ ಆ ಮಾಡಿದಂಥ ದರೋಡೆಗೆ ವಿರುದ್ಧವಾಗಿ ಗೌರ್ಮೆಂಟ್ ದಲ್ಲಿ ಕಂಪ್ಲೇಂಟ್ ಆಯ್ತು ಆ ಕಂಪ್ಲೇಟಕ್ಕೆ ಆಧಾರವಾಗಿ ಆಗಿನ ಪಿ ಎಸ್ ಐ ಮಮುಲಾಲ್ ಕಟಕ್ ಇನ್ಸ್ಪೆಕ್ಟರ್ ಅನ್ನುವಂಥ ವ್ಯಕ್ತಿ ಸಿಂಧೂರ ಲಕ್ಷ್ಮಣನನ್ನ ಬಂಧಿಸ್ಲಿಕ್ಕೆ ಬಂದ ಆಗಿನ ಕಾಲದಲ್ಲಿ ಬಡವರ ಶೋಷಣೆ ಮಾಡ್ತಾ ಇದ್ದ ಬ್ರಿಟಿಷರು ಮತ್ತು ನಿರ್ದಯಿ ಶ್ರೀಮಂತರ ವಿರುದ್ಧ ಹೋರಾಟ ಮಾಡ್ತಾನೆ ನಂತರ ಬ್ರಿಟಿಷ್ ಸರ್ಕಾರ ಶೇಖರಿಸಿದ ತೆರಿಗೆ ಹಣ ಮತ್ತು ಶ್ರೀಮಂತರ ಹಣವನ್ನು ಲೂಟಿ ಮಾಡಿ ಲೂಟಿ ಮಾಡಿದ ಹಣವನ್ನು ಅಕ್ಕಪಕ್ಕದ ಹಳಿಯ ಬಡ ಜನರಿಗೆ ಹಂಚುತ್ತಾನೆ ಇದಕ್ಕೆ ಜನರ ಸಹಕಾರವೂ ಕೂಡ ಸಿಗುತ್ತದೆ ಇದರಿಂದ ವೀರ ಸಿಂಧೂರ ಲಕ್ಷ್ಮಣ ಜನರ ಪಾಲಿಗೆ ಬಡವರ ಬಂಧು ಜನನಾಯಕ ಎಂದೆನಿಸುತ್ತಾನೆ ಸಿಂಧೂರ ಲಕ್ಷ್ಮಣ ನಮ್ಮ ಊರಿನ ಬಿಟ್ಟ ನಂತರ ಅತ್ನಿ ತಾಲೂಕದಲ್ಲಿ ಇರತಕ್ಕಂಥ ರಡ್ಡೆರಟ್ಟಿ ಆತನ ತಾಯಿ ಊರು ಅಲ್ಲೇ ಇರ್ತಕ್ಕಂಥ ಇನ್ನೊಂದು ನಂದೇಶ್ವರ ಅಂತಕ್ಕಂಥದ್ದು ಹೆಂಡತಿ ಊರು ಅಲ್ಲಿ ಹೋಗಿ ಆಶ್ರಯವನ್ನು ಪಡೆದು ಅವನ ಅಳಿಯಂದಿರಾದಂಥ ನರ್ಸು ಸಾಬು ಗೋಪಾಳಿ ಹಾಗೂ ಇನ್ನಿತರ ಕೆಲವರವನ ಗುಂಪನ್ನು ಕಟ್ಟಿಕೊಂಡು ಕ್ರಮೇಣವಾಗಿ ಅತಣಿ ಬೀಳ್ಗಿ ಜಮ್ಕಂಡಿ ಈ ಕ್ಷೇತ್ರದಲ್ಲಿ ತನ್ನ ಕಾರ್ಯಗಳನ್ನು ಪ್ರಾರಂಭಿಸಿ ಆದ್ರೆ ಇದು ಬ್ರಿಟಿಷ್ ಸರ್ಕಾರಕ್ಕೆ ಒಂದು ದೊಡ್ಡ ತಲೆನೋವಾಗ್ತದೆ ಹೇಗಾದ್ರೂ ಮಾಡಿ ವೀರ ಸಿಂಧೂರ ಲಕ್ಷ್ಮಣನನ್ನ ಬಂಧಿಸಬೇಕು ಅಂತ ಪ್ರಯತ್ನ ಮಾಡ್ತಾರೆ ಆದ್ರೆ ಜನರ ಬೆಂಬಲ ಇದ್ದ ಕಾರಣ ಆತ ಇರುವ ಸ್ಥಳಗಳನ್ನ ಗುರುತಿಸಲು ಬ್ರಿಟಿಷರಿಗೆ ಆಗೋದಿಲ್ಲ ಕೊನೆಗೆ ಬ್ರಿಟಿಷ್ ಸರ್ಕಾರ ಈತನ ವಿರುದ್ಧ ವಾರಂಟ್ ಹೊರಡಿಸುತ್ತದೆ ಈಗಿನ ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿ ತಾಲೂಕಿನ ಹತ್ತಿರದ ತೆಗಿಯ ವೆಂಕಪ್ಪ ಗೌಡರಿಗೂ ಮತ್ತು ಲಕ್ಷ್ಮಣರಿಗೂ ನಿಕಟವಾದ ಗೆಳೆತನವಿತ್ತು ಲಕ್ಷ್ಮಣರಿಗೆ ಗೌಡರು ಸಹಾಯ ಮಾಡುವುದನ್ನು ಅರಿತ ಆಂಗ್ಲರು ಗೌಡರಿಗೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಸಿ ಲಕ್ಷ್ಮಣನನ್ನ ಸೆರೆ ಹಿಡಿಯುವ ಅಥವಾ ಕೊಲ್ಲುವ ತೀರ್ಮಾನ ಮಾಡ್ತಾರೆ ಅವರು ಮರಣ ಆದದ್ದು ಈಗಿನ ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿ ತಾಲೂಕಿನ ತೆಗ್ಗಿ ಅನ್ನುವಂಥ ಗ್ರಾಮದಲ್ಲಿ ಮೂಲತಃ ಅವರು ಆ ತೆಗ್ಗಿ ಬೀಳ್ಗಿ ತಾಲೂಕಿನಲ್ಲಿ ವಾಲ್ಮೀಕಿ ಸಮಾಜ ಹೆಚ್ಚಿನ ಸಮಾಜ ಆ ಸಮಾಜದ ಒಂದು ಆಧಾರವನ್ನು ಇಟ್ಟುಕೊಂಡು ಅಲ್ಲಿ ಒಂದು ಗುಂಪನ್ನು ಕಟ್ಟಿಕೊಂಡು ಅಲ್ಲಿ ವಾಸಿಸ್ತಾ ಇದ್ದರು ಅಂಥ ಸಂದರ್ಭದಲ್ಲಿ ತೆಗ್ಗಿ ಗ್ರಾಮದ ಆ ಊರಿನ ಗೌಡ ಅವನ ಹೆಸರು ವೆಂಕಟಪ್ಪ ನಾಯಕ್ ಅನ್ನುವಂಥ ವ್ಯಕ್ತಿಯ ಆಶ್ರಯವನ್ನು ಪಡೆದು ಅಲ್ಲೇ ಸಮೀಪದಲ್ಲಿ ಕಪ್ಪರ ಪಡೆಯುವ ಗುಡ್ಡದಲ್ಲಿ ವಾಸವಾಗಿದ್ರು ಇಪ್ಪತ್ತೆರಡರಂದು ಮಣ್ಣಿನ ಅಮಾವಾಸೆಯ ದಿನ ಲಕ್ಷ್ಮಣ ಮತ್ತು ಆತನ ಸಂಗಡಿಗರನ್ನ ಔತಣಕ್ಕೆ ಆಹ್ವಾನಿಸಿ ಊಟ ಮಾಡುವಾಗ ಮರಿಯಲ್ಲಿ ಅವಿತು ಕುಳಿತು ಬಂದೂಕದಾರಿಗಳು ಲಕ್ಷ್ಮಣನ ಮುಂದೆ ಬೆಳಕಿನ ನಿಜಾಣೆ ಮಾಡಿ ಮೋಸದಿಂದ ಕೊಂಡು ಹರಿಸುತ್ತಾರೆ ಆಗ ಲಕ್ಷ್ಮಣನಿಗೆ ನಮಗೆ ಮೋಸ ಆಗಿದೆ ಅಂತ ತಿಳಿಯುತ್ತದೆ ಗುಂಡೇಟು ಬಿದ್ರು ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗ್ತಾರೆ ಆದ್ರೆ ಗಾಯವಾಗಿ ರಕ್ತ ಸೋರಿದ ಜಾಡು ಹಿಡಿದು ಬೆನ್ನಟ್ಟಿ ಬಂದ ಬ್ರಿಟಿಷರು ಮತ್ತೆ ಗುಂಡಿನ ದಾಳಿ ಮಾಡಿ ಲಕ್ಷ್ಮಣನನ್ನ ಕೊಂದು ಬೀಳಿಗೆಗೆ ತಂದು ಸಮಾಧಿ ಮಾಡ್ತಾರೆ ಸಿಂಧೂರ ಲಕ್ಷ್ಮಣನನ್ನ ನಾವು ಹಿಡಿಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಒಂದು ಸಂಗತಿಯನ್ನ ಅವರು ಅರಿತು ಕುತಂತ್ರದ ಮೂಲಕ ಅವನನ್ನ ಮರಣ ಹೊಡಿಬೇಕು ಅನ್ನುವಂಥ ದೃಷ್ಟಿದಿಂದ ಆಗಿನ ವೆಂಕಟಪ್ಪ ನಾಯಕನಿಗೆ ಗಂಟು ಬಿದ್ದರು ಗಂಟು ಬಿದ್ದು ಅವನಿಗೆ ಪ್ರೆಷರ್ ಒತ್ತಡವನ್ನು ಹಾಕಿ ಮೋಸದಿಂದ ಮಣ್ಣೆತ್ತಿನ ಅಮಾವಾಸೆ ದಿನಾಂಕ ಇಪ್ಪತ್ತೆರಡು ಜುಲೈ ಸಾರಿ ಹದಿನೈದು ಜುಲೈ ಹತ್ತೊಂಬತ್ತು ನೂರ ಇಪ್ಪತ್ತೆರಡನೆಯ ಮಧ್ಯ ಅಮಾವಾಸೆಯ ಮಧ್ಯರಾತ್ರಿಯಲ್ಲಿ ಸಂಜೆಗೆ ಕಪ್ಪರ ಪಡೆಯುವ ಅನ್ನುವಂಥ ದೇವಾಲಯದಲ್ಲಿ ವೆಂಕಟಪ್ಪ ನಾಯಕ ಅವರನ್ನು ಊಟಕ್ಕೆ ಆಹ್ವಾನ ಮಾಡ್ತಾನೆ ಆಹ್ವಾನ ಮಾಡಿದಂಥ ಸಮಯದಲ್ಲಿ ಎಲ್ಲರೂ ಅಳೆಯಂದಿರೋ ಆತನ ಗುಂಪು ಎಲ್ಲರೂ ಕೂಡಿ ಊಟವನ್ನ ಮಾಡುವಂತ ಸಮಯದಲ್ಲಿ ಆ ಮರೆಗೆ ನಿಂತು ಗುಂಡನ್ನ ಹಾರಿಸಿ ಅವನನ್ನ ಮರಣ ಮಾಡ್ತಾರೆ ಹೀಗೆ ಕೇವಲ ತನ್ನ ಇಪ್ಪತ್ನಾಲ್ಕು ವರ್ಷಕ್ಕೆ ದೇಶಕ್ಕಾಗಿ ಹುತಾತ್ಮನಾದ ವೀರ ಸಿಂಧೂರು ಲಕ್ಷ್ಮಣ ಇಂದಿಗೂ ಕೂಡ ಜನರ ಮನಸ್ಸಿನಲ್ಲಿ ಅಜರಾಮರ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇವರ ಬಗ್ಗೆ ನಮ್ಮ ಯುವ ಸಮುದಾಯಕ್ಕೆ ಅಷ್ಟೊಂದು ಮಾಹಿತಿ ಇಲ್ಲವಾಗಿದೆ ಆದಷ್ಟು ಇವರ ಬಗ್ಗೆ ನಮ್ಮ ಮಕ್ಕಳಿಗೆ ಹಾಗೂ ಯುವ ಸಮುದಾಯಕ್ಕೆ ಇವರ ಜೀವನ ಚರಿತ್ರೆಯನ್ನ ತಿಳಿಸೋಣ ನಿಜವಾದ ಸ್ವತಂತ್ರ ಹೋರಾಟಗಾರರಿಗೆ ಕ್ರಾಂತಿಕಾರಿಗಳಿಗೆ ಗೌರವ ಮತ್ತು ನಮನವನ್ನ ಸಲ್ಲಿಸೋಣ